ವೀಕ್ಷಕರೇ ನಾವು ಕಳೆದ ಸಂಚಿಕೆಯಿಂದ ಬಸವಣ್ಣನವರ ಸಪ್ತಸೂತ್ರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಆ ಚರ್ಚೆಯ ಮುಂದುವರಿದ ಭಾಗವನ್ನು ಈ ಸಂದರ್ಭದಲ್ಲಿ ಮಾಡೋಣ ನಾವು ಸರ್ ಕಳೆದ ಸಂಚಿಕೆಯಲ್ಲಿ ನೀವು ಬಸವಣ್ಣನವರು ಹೇಳಿರ್ತಕ್ಕಂಥ ಸಪ್ತಸೂತ್ರಗಳನ್ನು ಹೇಳಿದ್ರಿ ಆ ಸಪ್ತಸೂತ್ರಗಳನ್ನು ಪ್ರತಿಯೊಬ್ಬನು ಪ್ರತಿಯೊಬ್ಬನೂ ಅಳವಡಿಸ್ಕೋಬೇಕು ಅಂತಲೂ ಹೇಳಿದ್ರಿ ಅದಕ್ಕೆ ಯಾವ ರೀತಿ ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡಾಗ ಅವನಿಗೆ ಅಂತರಂಗ ಶುದ್ಧಿ ಆಗುತ್ತೆ ಬಹಿರಂಗ ಶುದ್ಧಿ ಆಗುತ್ತೆ ಅಂತ ಹೇಳಿದೆ ಅಂತರಂಗವನ್ನು ಮೊದಲು ಅಂತರಂಗವನ್ನು ನಾನು ಶುದ್ಧಿ ಆಗು ತದನಂತರ ನೀನು ಬಹಿರಂಗ ಶುದ್ಧಿ ಕಡೆ ಹೋಗ್ತೀಯಂತೆ ನೀನು ಶುದ್ಧಿ ಆಗದಲ್ಲೇ ಜಗತ್ತನ್ನು ಶುದ್ಧಿ ಮಾಡೋಕ್ಕೆ ಮುಂದೆ ಆಗಬೇಡ ಅಂತ ನೀವು ಹೇಳಿದ್ರಿ ನೀವು ಹೇಳಿರ್ತಕ್ಕಂಥ ಅಥವಾ ಬಸವಣ್ಣನವರು ಹೇಳಿರ್ತಕ್ಕಂಥ ಈ ಸಪ್ತ ಸೂತ್ರಗಳಿದಾವಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅಳವಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗತ್ತಾ ಅವನಿಗೆ ಒಂದು ಹಠಾಚಲ ಇರಬೇಕು ದೇಹ ಇರಬೇಕು ಬದ್ಧತೆ ಇರಬೇಕು ಗುರಿ ಇರಬೇಕು ಗುರಿ ಇರಬೇಕು ಆಮೇಲೆ ಎಲ್ಲದಕ್ಕೂ ಅಂತ ಮುಖ್ಯವಾಗಿ ಅವನಿಗೆ ಉತ್ತಮವಾದಂತಹ ಸಂಸ್ಕಾರ ಇರಬೇಕು ಸಂಸ್ಕಾರ ಇಲ್ಲದೆ ಇದ್ರೆ ಅವನಿಗೆ ದಕ್ಕೋದಿಲ್ಲ ಹೌದು ಈ ಜಗತ್ತಲ್ಲಿ ನಾವು ಏನು ಬೇಕಾದರೂ ಕೂಡ ದಕ್ಕಿಸ್ಕೋಬಹುದು ಸಂಸ್ಕಾರಗಳನ್ನು ಸಂಸ್ಕಾರ ಅಂತಂದ್ರೆ ಪಾಪ ಮತ್ತು ಪುಣ್ಯಗಳ ಲೆಕ್ಕಾಚಾರ ಅಂತ ಪಾಪ ಪಂಡೆಗಳ ಲೆಕ್ಕ ಲೆಕ್ಕಾಚಾರ ಇದು ನಾವು ಹಿಂದಿನ ಏಳು ಜನ್ಮಗಳ ಕರ್ಮ ಫಲಗಳನ್ನು ತಗೊಂಡು ನಾವು ಈ ಜನ್ಮದಲ್ಲಿ ಬಂದಿದ್ದೀವಿ ಹೌದು ಇದನ್ನು ಕೆಲವರು ಉತ್ಪ್ರೇಕ್ಷೆ ಮಾಡ್ಬೋದು ಕೆಲವರು ನಂಬೋರು ನಂಬೋದು ಇದು ಬರೀ ಬಸವ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಹೇಳುವಂಥದ್ದಲ್ಲ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಧರ್ಮಶಾಸ್ತ್ರಗಳು ಹೇಳ್ತವೆ ನಮ್ಮ ಹಿಂದೂ ಪರಂಪರೆಯಲ್ಲಂತೂ ಕರ್ಮ ಸಿದ್ಧಾಂತ ಅನ್ನುವಂಥದ್ದು ಒಂದು ದೊಡ್ಡ ಸಬ್ಜೆಕ್ಟೇ ಇದೆ ಹೌದು ಹೌದು ಕರ್ಮ ಸಿದ್ಧಾಂತ ಆ ಕರ್ಮ ಸಿದ್ಧಾಂತ ಇವತ್ತು ಭಾರತ ದೇಶದಲ್ಲಿ ಅತಿ ದೊಡ್ಡ ಅದು ಕೊಡುಗೆ ಅಂತಲೇ ಹೇಳ್ಬೋದು ಕೆಲವು ಕಡೆ ನಮ್ಮ ಶರಣರು ಕೂಡ ಕರ್ಮ ಸಿದ್ಧಾಂತವನ್ನು ವಿರೋಧ ಮಾಡಿದ್ರು ಕೂಡ ಕೆಲವು ಶರಣರು ಕರ್ಮ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ ಇದು ಜಾಗತಿಕ ಮಟ್ಟದ ಅತಿ ದೊಡ್ಡ ಧರ್ಮಗಳಾಗಿರ್ತಕ್ಕಂಥ ಬೈಬಲ್ ಕುರಾನಲ್ಲೂ ಕೂಡ ಕರ್ಮ ಸಿದ್ಧಾಂತ ಇದೆ ನೀನು ಇವತ್ತು ಕರ್ಮ ಸಿದ್ಧಾಂತ ಅಂದರೆ ದೊಡ್ಡ ವ್ಯಾಖ್ಯಾನ ಏನಲ್ಲ ಅದಕ್ಕೆ ಇವತ್ತು ನೀನು ಏನು ಬೀಜವನ್ನು ಹಾಕಿದ್ದೀಯೋ ನಾಳೆ ಅದರ ಫಲವನ್ನು ಊಟ ಮಾಡ್ತೀಯ ಇಷ್ಟೇ ಸಿದ್ಧಾಂತ ಅಂದರೆ ಹೌದು ನೀನು ನಿನ್ನೆ ಏನು ಒಳ್ಳೆಯ ಕೆಲಸ ಮಾಡಿದೆಯೋ ಏನು ಒಳ್ಳೆ ನೀಚ ಕೆಲಸ ಮಾಡಿದೆಯೋ ಅದರ ಫಲವನ್ನು ನೀನು ಮುಂದೆ ಊಟ ಮಾಡ್ತೀಯ ಇಲ್ಲೇ ಅನ್ಭವಿಸ್ತೀಯ ನೀನು ಇದು ಏನಾಗುತ್ತೆ ಅಂತಂದರೆ ಒಂದು ಜನ್ಮಕ್ಕೆ ಮುಗಿದೇ ಇರತಕ್ಕಂಥ ಕಥೆಗಳು ಇವೆಲ್ಲ ಹೌದು ನಮ್ಮ ಲೆಕ್ಕಾಚಾರಗಳು ಪಾಪ ಲೆಕ್ಕಾಚಾರಗಳು ಇವೆಲ್ಲವೂ ಕೂಡ ನಮಗೆ ಪಾಪಪ್ರಜ್ಞೆ ಗೊತ್ತಿಲ್ಲದೇನೆ ಗೊತ್ತಿಲ್ಲದೇ ನಾವು ಈ ಅರಿಷಡ್ ವರ್ಗಗಳಿಗೆ ಗುಲಾಮರಾಗಿ ನಾವು ಬೇಕಾದಷ್ಟು ಪಾಪಗಳು ಮಾಡಿಬಿಟ್ಟಿರ್ತೀವಿ ಹೌದು ಹೌದು ಪಾಪದ ಮೂಟೆ ಗಂಟು ಜಾಸ್ತಿ ಆದಾಗ ಮರುಜನ್ಮ ಜನ್ಮ ಜನ್ಮ ಎತ್ಕೊಳ್ತಾ ಎತ್ಕೋತಾ ಹೋಗ್ತಾ ಇರ್ತೀವಿ ಪ್ರತಿಯೊಂದು ಜನ್ಮಕ್ಕೂ ಕೂಡ ಒಂದಷ್ಟು ಕರ್ಮಗಳು ಮಾಡ್ಕೋತಾ ಹೋಗ್ತಾ ಇರ್ತೀವಿ ಆದರೆ ಎಲ್ಲೋ ಒಂದು ಕಡೆ ದೇವರ ಕೃಪೆ ಆದಾಗ ಅಥವಾ ನಮಗೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದಾಗ ಹೋ ನಾನು ಮಾಡ್ತಾ ಇರೋದು ಕರ್ಮ ಇದು ಪಾಪ ಇದನ್ನು ನಾನು ಬದಲಾಯಿಸ್ಕೊಳ್ಬೇಕು ಅನ್ನುವಂತಹ ನಮ್ಮಲ್ಲಿ ಒಂದು ಅರಿವು ಬರ್ತದೆ ಅರಿವು ಬಂದಾಗ ಅವನ ಆ ವೇ ಆಫ್ ಸ್ಟೈ ಸ್ಟೈಲ್ ಅಂತ ಏನು ಕರೀ ಜೀವನ ಶೈಲಿ ಹೌದು ಅವನ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋಕ್ಕೆ ನೋಡ್ತಾನೆ ಆ ಬದಲಾಯಿಸ್ಕೊಳಕ್ಕೆ ನೋಡುವಂತಹ ಸಂದರ್ಭದಲ್ಲಿ ಅವನಿಗೆ ಸರಿಯಾದ ಅವಕಾಶಗಳು ಸಿಕ್ಕದ್ರೆ ಅವನಿಗೆ ಅವನ ಒಂದು ಪೂರ್ವಜನ್ಮದ ಪುಣ್ಯನೋ ಅಥವಾ ಸುಕೃತ ಅನ್ನೋ ರೀತಿಯಲ್ಲಿ ಒಳ್ಳೊಳ್ಳೆ ಧರ್ಮಗುರುಗಳು ಧರ್ಮಗ್ರಂಥಗಳು ಸನ್ನಿವೇಶಗಳು ಸಂದರ್ಭಗಳು ಇವೆಲ್ಲವೂ ಒಳ್ಳೆಯ ಸತ್ಕೂಟಗಳು ಇವೆಲ್ಲ ಸಿಕ್ಕದಾಗ ಏನು ಮಾಡ್ತಾನೆ ಅಂತಂದರೆ ಅವನು ಅವನ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಹೌದು ಆ ಪಾಪಕರ್ಮಗಳನ್ನು ಕಳ್ಕೋತಾ 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 ಅವನಲ್ಲಿ ಒಂದು ಸಾತ್ವಿಕತೆ ಬರುತ್ತೆ ಸದ್ಗುಣಗಳು ಬರ್ತವೆ ಸದ್ಗುಣಗಳು ಬಂದಾಗ ಏನಾಗುತ್ತೆ ಅಂದರೆ ವಿಕಾರ ಮನೋಭಾವಗಳೆಲ್ಲ ದೂರ ಆಗ್ತದೆ ದೂರ ಆಗುತ್ತೆ ಅವನಲ್ಲಿ ವಿಕಾರಗಳು ದೂರ ಆದಾಗ ಮೌಲ್ಯಗಳು ಅಳವಡ್ತವೆ ಅವನಿಗೆ ಸದ್ಗುಣ ಮತ್ತು ಮೌಲ್ಯಗಳು ಅಳವಡ್ತಾ ಅಳವಡ್ತಾ ಹೋದಾಗ ಅವನಲ್ಲಿ ಈ ತಾಮಸ ಗುಣ ಅಂತಕ್ಕಂಥದ್ದು ದೂರ ಆಗಿಬಿಡ್ತು ನಶಿಸಿ ಹೋಗುತ್ತೆ ನಶಿಸಿ ಹೋಗುತ್ತೆ ಈ ತಾಮಸ ಗುಣ ಓದಂಗೆ 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 ಅವನಿಗೆ ಈ ರಾಜಸ ಗುಣನೂ ಕೂಡ ದೂರ ಆಗುತ್ತೆ ಹೋಗುತ್ತೆ ಆವಾಗ ಅವನಿಗೆ ಸಾತ್ವಿಕ ಗುಣದಲ್ಲಿ ಅವನು ಸಾಧನೆ ಮಾಡಲಿಕ್ಕೆ ಕೊಡ್ತಾನೆ ಹಾಂ ಆ ಸಾತ್ವಿಕ ಗುಣದವನು ಮಾತ್ರನೇ ಈ ಸಪ್ತಸೂತ್ರಗಳನ್ನ ಪಾಲನೆ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಅಂತ ಇಲ್ಲ ಅಂತಂದರೆ ಈ ಸಪ್ತಸೂತ್ರಗಳು ಸಾಧ್ಯ ಇಲ್ಲ ಇಲ್ಲ ಅಥವಾ ಯಾರಾದರೂ ಒಬ್ಬರು ಪ್ರಾಯೋಗಿಕವಾಗಿ ಒಂದು ಯಾವ್ದಾರ ಒಂದು ವಿಚಾರ ಎತ್ಕೋಬೋದು ಕಳಬೇಡ ಕುಲ ಬೇಡ ಉಸಿಯ ಹಿಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದನ್ನು ಅಳಿಯಲು ಬೇಡ ಅಂತಕ್ಕಂಥದ್ದನ್ನು ಯಾವುದೋ ಒಂದನ್ನು ಪ್ರಾಯೋಗಿಕವಾಗಿ ನನ್ನ ಜೀವನದಲ್ಲಿ ಇದರಲ್ಲಿ ಏಳರಲ್ಲಿ ಒಂದಾದರೂ ನಾನು ಕೂಡ ಅಳವಡಿಸ್ಕೊಳ್ತೀನಿ ಅನ್ನುವಂಥದ್ದನ್ನು ತಗೊಳ್ತೇನೆ ಅಂತ ಇಟ್ಕೊಳ್ಳೋಣ ಈಗ ಉದಾಹರಣೆಗೆ ನಾನು ಮುನಿಸ್ಕೊಳ್ಳಲ್ಲ ಇದೊಂದು ಸ್ವಲ್ಪ ಸುಲಭನೇ ಅಂತಲೇ ಹೇಳ್ಬೋದು ನನಗೆ ಹೌದು ಅಂದರೆ ಪ್ರಿಸ್ಟೇಜ್ ಬಿಡಬೇಕಾದ ಈಗೋ ಬಿಡಬೇಕಾಗತ್ತೆ ನಾನು ಅನ್ನ ದುರಹಂಕಾರ ಆ ದುರಹಂಕಾರ ಬಿಟ್ಟಾಗ ಅವನು ಯಾರಿಗೆ ಬೇಕಾದ್ರು ತಲೆ ಬೊಗಿಸ್ತಾನೆ ಅವನಿಗೆ ದುರಹಂಕಾರ ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳಿ ಅವನೊಂದು ಸಾತ್ವಿಕತೆ ಬಂದು ಒಂದು ಕಡಿಮೆ ಆಗಿದೆ ಅಂತ ಅಂದಾಗ ಅವನು ಜಗಳ ಮಾಡುವಂಥ ಸಂದರ್ಭದಲ್ಲಿ ಜಗಳೂ ಮಾಡಿ ನಂತರ ಅವನು ಸಾರಿ ಕೇಳ್ತಾನಲ್ಲ ನನ್ನ ಕ್ಷಮಿಸ್ಬಿಡು ಆಯ್ತಪ್ಪ ನೀನು ಹೇಳ್ದಂಗೆ ನಾನು ಒಪ್ಕೊಂಡಿದ್ದೀನಿ ನಾನು ನಿನ್ನ ಜೊತೆ ಕಾಂಪ್ರಮೈಸ್ ಆಗಿದ್ದೀನಿ ಆಯಿತು ನಿಂದೇ ನಡೀಲಪ್ಪ ಹಾಂ ನೀನು ಮೇಜರ್ ಮಾಡ್ಕೋಬೇಡ ಅಂತ ಹೇಳಿ ಮುನಿಸ್ಕೊಳ್ಳ್ದಲ್ಲೇ ಹೋಗ್ತೇನಲ್ಲ ಅದನ್ನಾದರೂ ಪ್ರ್ಯಾಕ್ಟೀಸ್ ಮಾಡ್ಬೋದು ಅವಾಗ ಆ ಗುಣ ಬರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಹೆಚ್ಚೋ ನೀನು ಹೆಚ್ಚೋ ಅನ್ನುವಂತಹ ಸಮಾಜ ಇವಾಗ ಹೌದು ನಾನು ಯಾಕೆ ಸೋಲ್ಲಿ ಅನ್ನುವಂತಹ ಸಮಾಜ ನಾನಾ ನಾನು ಪ್ರಾಣ ಹೋದ್ರು ನಾನು ಒಂದು ಎಕರೆ ಜಮೀನು ಹೋಗಿಬಿಡ್ಲಿ ಒಂದು ಮನೆ ಹೋಗಿಬಿಡ್ಲಿ ನಂದು ನಾನು ಕೋರ್ಟ್ ಕಚೇರಿ ಹತ್ತು ಬಿಡ್ತೀನಿ ಅವನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಚಾಲೆಂಜ್ ಮಾಡುವಂಥ ಯುಗ ಇದು ಹೌದು ಹೌದು ಅಂಥ ಯುಗದಲ್ಲಿ ಅವನು ಆಯ್ತಪ್ಪ ನೀನೇ ಸರಿ ನಿನ್ನ ಮಾತೇ ಸರಿ ನಿನ್ನ ನಾನು ಒಪ್ಕೊಂಡಿದ್ದೀನಿ ನಿನ್ನ ವಾದ ಸೋತೆ ನಾನೇ ಸೋತಿದ್ದೀನಿ ಬಿಡಪ್ಪ ಆಯ್ತು ಬಿಡಪ್ಪ ನಿಂದೇ ನಡೀಲಿ ಬಿಡಪ್ಪ ಅನ್ನುವಂಥ ಕಾಂಪ್ರಮೈಸ್ ಮೈಂಡ್ ಬಂದು ಅವನ ಅವನಲ್ಲಿ ಒಂದು ಕಾಂಪ್ರಮೈಸ್ ಆಗ್ತಾನಲ್ಲ ಹ ಹ ಒಂದು ದೊಡ್ಡ ಗುಣನೇ ನೀವು ಸೋಲುವ ಗುಣ ಅಂತ ಅರ್ಥ ಏನೇ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಸಪ್ತ ಸೂತ್ರಗಳನ್ನ ಏಕಕಾಲದಲ್ಲಿ ಅಳವಡಿಸ್ತಾ ಇಲ್ಲ ಅಂದ್ರೆ ಯಾವ್ದಾರು ಒಂದನ್ನು ಅಳವಡಿಸ್ಕೊಂಡು ಅದನ್ನು ಪಾಲನೆ ಮಾಡಕ್ ಶುರು ಮಾಡಿದ್ದೆ ಆದ್ರೆ ಅವನ ಅದಕ್ಕೆ ಲಗತ್ತಾಗಿ ಉಳಿದ ಆರು ಸೂತ್ರಗಳು ತಾನೇ ಬೆಳಕೊಂಡು ಅಟ್ಲೀಸ್ಟ್ ಬೇಡ ಅಂತ ಇದೆಯಲ್ಲ ಹೌದು ಅದನ್ನು ಮಾಡ್ಲಿಲ್ಲ ಅಂದ್ರೆ ಹೆಂಗ ಅವನು ಚಾಲೆಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಜೀವನ ನಾನು ಯಾರ ಹತ್ರನು ಮುನ್ಸ್ಕೊಳ್ಳಲ್ಲ ನಾನು ಬೈದವ್ರಿಗೂ ಕೂಡ ನಾನು ವಾಪಸ್ ಬೈಯಲ್ಲ ನನ್ನ ಯಾರ ಈ ಕೂಡ ನಾನೇ ಹೋಗಿ ಮೇಲೆ ಬಿದ್ದು ಮಾತಾಡ್ತೀನಿ ಯಾರಾದ್ರೂ ಜಗಳ ಮಾಡಿದ್ರು ಕೂಡ ನಾನೇ ಹೋಗಿ ಬಿಡ್ಬೇಕಾರೆ ಅವ್ರನ್ನ ನಾನೇ ಮಾತಾಡಿಸ್ತೀನಿ ಮೇಲೆ ಬಿದ್ದು ಮಾತಾಡಿಸ್ತೀನಿ ಅವರು ಏನಾರ ಅಂದ್ಕೊಳ್ಳಿ ನಾನು ಪ್ರಿಸ್ಟೇಜ್ ಹೋದ್ರು ಪರವಾಗಿಲ್ಲ ನಾನೇ ಹೋಗಿ ನಾನು ಅವ್ರನ್ನ ಮಾತಾಡಿಸ್ತೀನಿ ಅನ್ನುವಂತಹ ಗುಣ ಬಂತು ಅಂತಂದ್ರೆ ಅದು ದೈವಿ ಗುಣದಲ್ಲಿ ಒಂದು ಗುಣ ಅದು ಒಂದು ಗುಣ ಹಂಗಾಗಿ ಒಂದು ಗುಣವನ್ನು ಅಳವಡಿಸ್ಕೊಂಡಿದ್ದಾದ್ರೆ ಆದ್ರೆ ಅದಕ್ಕೆ ಲಗತ್ತಾಗಿ ಉಳಿದ ಗುಣಗಳು ಬಂದೇ ಬರ್ತದೆ ಬಂದೇ ಬರ್ತದೆ ಈಗ ನೋಡ್ರಿ ಅವನಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಮೈಂಡ್ ಬಂತು ಅವನು ಎಲ್ಲರ ಜೊತೆಲೂ ಮುನಿಸ್ಕೊಳ್ಳಲ್ಲ ಅಂತ ಅಂದಾಗ ಅವನ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ ಏ ಅವ್ನು ಏನೇ ಕೆಟ್ಟ ಏನೇ ಇರಲಿ ಅಪ್ಪ ಮೊದಲ ತರ ಇಲ್ಲ ಒಂದು ಅಯ್ಯಪ್ಪ ಚಾಲೆಂಜ್ ಮಾಡೋಲ್ಲಪ್ಪ ತಾನೇ ಬಗ್ಗಿಸ್ತಾನೆ ಏನೇ ಮಾತಾಡಿದ್ರು ಕೂಡ ಲಾಸ್ಟಲ್ಲಿ ನ್ಯಾಯ ಒಪ್ಕೊಳ್ತಾನೆ ಹಾ ಪರವಾಗಿಲ್ಲ ಒಳ್ಳೆ ಗುಣ ಇದೆ ಅಂತ ಅಂದ ಏನಾಗುತ್ತೆ ಅಂತಂದರೆ ಪರವಾಗಿಲ್ಲ ಅಂದ ತಕ್ಷಣಕ್ಕೆ ಬೇರೆಯವ್ರ ನಾಲ್ಕು ಜನ ಅವ್ನಿಗೆ ಒಳ್ಳೆ ಮಾತು ಹೇಳಿದ ತಕ್ಷಣ ಏನು ಮಾಡ್ತದೆ ಎಲ್ಲರ ಮೇಲೂ ಇವನಿಗೆ ಪ್ರೀತಿ ಜಾಸ್ತಿ ಆಗುತ್ತೆ ಪ್ರೀತಿ ಜಾಸ್ತಿ ಆದ ತಕ್ಷಣ ಕೋಪ ತಾನೇಗೂ ಸುಟ್ಟೋಗ್ಬಿಡ್ತದೆ ಹಾಗೆ ಹಂತ ಹಂತವಾಗಿ ಒಳ್ಳೆ ಬರ್ತಾವೆ ಕೋಪ ಸುಟ್ಟೋಯ್ತು ಅಂತಂದರೆ ಪ್ರೀತಿ ಜಾಸ್ತಿ ಆಗುತ್ತೆ ಮಮಕಾರ ಜಾಸ್ತಿ ಆಗುತ್ತೆ ಎಲ್ಲರಲ್ಲೂ ಕೂಡ ಅವನು ಹೊಂದಾಣಿಕೆ ಮಾಡ್ಕೊಳಕ್ಕೆ ಶುರು ಮಾಡ್ತಾನೆ ಅಲ್ಲಿ ನಾನು ಅನ್ನುವಂಥ ಅಹಂಕಾರ ಈಗೋ ಎಲ್ಲ ಒಟ್ಟೋಗ್ಬಿಡ್ತಾನೆ ಅವನು ಸಮಾಜಕ್ಕೆ ಯಾವಾಗ ಹೊಂದಾಣಿಕೆ ಮಾಡ್ಕೊಳಕ್ಕೆ ಹೋಗ್ತಾನೋ ಅವನಲ್ಲಿ ದಯೆ ಕರುಣೆ ಅಂತ ಬಂದ್ಬಿಡ್ತದೆ ದಯೆ ಕರುಣೆ ಅಂತ ಬಂದ ತಕ್ಷಣ ಅವನು ಏನು ಮಾಡ್ತಾನೆ ಅವನು ಯಾರಿಗೂ ಹಿಂಸೆ ಕೊಡೋದಿಲ್ಲ ಅದನ್ನೇ ಕೊಲಬೇಡ ಅಂತಂದರು ಬಸವಣ್ಣನವರು ಹಿಂಸೆ ಯಾರಿಗೂ ಕೊಡಬೇಡ ಅಂತ ಇನ್ನು ಅವನು ಯಾರಿಗೂ ಹಿಂಸೆ ಕೊಡಲ್ಲ ಅವನಲ್ಲೋ ಸಾತ್ವಿಕತೆ ಬಂದಿದೆ ಅವ್ನು ಸುಳ್ಳು ಹೇಳ್ತಾ ಇಲ್ಲ ಅವ್ನು ಯಾರ ಹತ್ರ ಮುಣಿಸ್ಕೊಳ್ತಾ ಇಲ್ಲ ಅಂತಂತಂದರೆ ಇನ್ನು ಅವನಿಗೆ ಕಳ್ಳತನ ಮಾಡುವಂಥ ಸ್ವಭಾವ ಎಲ್ಲಿಂದ ಬರುತ್ತೆ ಬರೋದೇ ಇಲ್ಲ ಬರೋದೇ ಇಲ್ಲ ಹೀಗೆ ಯಾವುದೋ ಒಂದು ಈ ಸಪ್ತ ಸೂತ್ರಗಳಲ್ಲಿ ಯಾವುದೋ ಒಂದನ್ನು ಹಿಡ್ಕಂಡ ಹೊಲ್ಟ್ರೂ ಕೂಡ ಅದು ಒಂದಕ್ಕೊಂದು ಒಂದಕ್ಕೊಂದು ಬೆರೆತ್ಕೋತಾ ಬೆರೆತ್ಕೋತಾ ಬೆರ್ತ್ಕೋತಾ ಕೊನೆಗೆ ಅವನು ಆ ಸಪ್ತ ಸೂತ್ರಗಳ ಒಡೆಯನೇ ಆಗಿಬಿಡ್ತಾನೆ ಹಾಂ ಅವನೊಂದು ಒಂದು ಸಾತ್ವಿಕ ವ್ಯಕ್ತಿಯಾಗಿ ಒಬ್ಬ ಸಾಧಕನಾಗಿ ಮಾರ್ಪಾಡಾಗ್ತಾನೆ ಮಾರ್ಪಾಡಾಗಿಬಿಡ್ತಾನೆ ಆ ಸಾಧಕನಾಗಿ ಸದ್ಭಕ್ತನಾಗಿ ಕೊನೆಗೆ ಪರಮಾತ್ಮನಿಗೆ ಪ್ರಿಯವಾದಂತಹ ವ್ಯಕ್ತಿಯಾಗಿ ಮುಕ್ತಿಗೆ ದಾರಿ ಮಾಡ್ಕೊಂಡು ಸರ್ ಇಲ್ಲಿ ನೀವು ಹೇಳಿದ್ರೆ ಸಪ್ತ ಸೂತ್ರಗಳನ್ನು ಹೇಗೆ ಅಳವಡಿಸ್ಕೋಬೇಕು ಒಬ್ಬ ವ್ಯಕ್ತಿ ಒಂದನ್ನು ಅಳವಡಿಸ್ಕೊಂಡ್ರೆ ಅದಕ್ಕೆ ಲಗತ್ತಾಗಿ ಉಳಿದದನ್ನು ತನಗೆ ತಾನೇ ಬರ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಈಗ ನನಗೆ ಇನ್ನೂ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಏನಂತ ಅಂದರೆ ಈ ಬಸವಣ್ಣನವರು ಹೇಳಿರ್ತಕ್ಕಂಥ ಈ ಸಪ್ತ ಸೂತ್ರಗಳಿದಾವಲ್ಲ ಸಾಮಾನ್ಯ ವ್ಯಕ್ತಿಗೂ ಎಟಕ್ಲಿ ಸರಳವಾಗಿ ಅರ್ಥ ಆಗಲಿ ಅನ್ನೋ ಲೆಕ್ಕದಲ್ಲಿ ಅವರು ಸೊ ಇದಕ್ಕಿಂತ ಮುಂಚೆ ಈ ಬೌದ್ಧ ಧರ್ಮದಲ್ಲಿ ಈ ಅಷ್ಟಾಂಗ ಮಾರ್ಗಗಳು ಅಥವಾ ಜೈನ ಧರ್ಮ ಅಷ್ಟಾಂಗ ಮಾರ್ಗಗಳಿದವು ಅವಕ್ಕೂ ಇದಕ್ಕೂ ಸ್ವಾಮ್ಯತೆ ಇದೆಯಾ ಇದೆ ಅಷ್ಟಾಂಗ ಮಾರ್ಗ ಅಷ್ಟಾಂಗ ಮಾರ್ಗದಲ್ಲಿ ಬುದ್ಧ ಭಗವಾನ್ ಬುದ್ಧ ಕೆಲವು ನಿಯಮಗಳಿವೆ ಇದನ್ನೇ ಹೇಳ್ತಾರೆ ಸ್ವಲ್ಪ ಅಹಿಂಸೆ ಮಾಡಬೇಡ ಮಾತನ್ನ ಕೊಟ್ಟು ತಪ್ಪಬೇಡ ಆಮೇಲೆ ದಿನನಿತ್ಯ ನೀನು ಧ್ಯಾನವನ್ನ ಮಾಡು ಮಾತನಾಡಬೇಕಾದ್ರೆ ಮೊದಲು ಯೋಚಿಸಿ ಮಾತನಾಡು ಮಾತನಾಡಿದ ಮೇಲೆ ಅದನ್ನು ವಾಪಸ್ ತಕೋಬೇಡ ಅಂದ್ರೆ ಯಾರ್ಗ ಒಂದು ಮಾತು ಕೊಟ್ಟಿದ್ಯಾ ಅಂತಂದು ಇಮಿಡಿಯೇಟ್ ಚೇಂಜ್ ಆಗೋದಲ್ಲ ಹಾ ಈಗ ಏನಾಗುತ್ತೆ ಅಂತಂದ್ರೆ ಈ ಜಮೀನನ್ನ ನಿನಗೆ ನಾನು ಕೊಟ್ಬಿಡ್ತೀನಿ ಅಂತ ಮಾತಾಡ್ಬಿಟ್ಟಿರ್ತಾನೆ ಹೌದು ಯಾವ್ದೋ ಒಂದು ಮೌಲ್ಯಕ್ಕೆ ಮಾತಾಡ್ಬಿಟ್ಟಿರ್ತಾನೆ ಅದು ಮಾತಾಡಿದ ನಂತರ ಮನೆಗೆ ಬರ್ತಾನೆ ಇನ್ನೊಂದು ಯಾವುದೋ ಒಂದು ಪಾರ್ಟಿ ಬಂದ್ಬಿಡುತ್ತೆ ಅದಕ್ಕೂ ಒಂಚ ದುಪ್ಪಟ್ಟು ಹಣವನ್ನು ಅವ್ರು ಕೇಳಿಬಿಡ್ತಾರೆ ದುಪ್ಪಟ್ಟು ಹಣ ಕೇಳಿದಾಗ ಅನಿಸುತ್ತೆ ಅಂದರೆ ಏನಾರ ಒಂದು ಕಾರಣ ಹೇಳಿ ಅದರಿಂದ ನಾನು ನಿಲ್ಚಕೋಬೇಕು ನಿಲ್ಚಿಕೋಬೇಕು ಆ ಒಂದು ಒಪ್ಪಂದದಿಂದ ನಾನು ಈಚೆ ಬರಬೇಕು ಆ ಮಾತಿಂದ ಈಚೆ ಬರಬೇಕು ಸೊ ಇದು ಮಾಡಬೇಡ ಒಂದು ಸಲ ಮಾತು ಕೊಟ್ಟಿದ್ದೀಯಾ ಅಂದರೆ ಅದರಿಂದ ನಷ್ಟ ಆಗುತ್ತೆ ಅಂದ್ರೂ ಕೂಡ ನೀನು ಕೊಡು ಅಥವಾ ನಿನಗೆ ಏನೇ ಲಾಭ ಬರ್ತದೆ ಅಂದರೂ ಕೂಡ ಆಸೆ ಮಾಡಿದಲ್ಲಿ ನೀನು ಕೊಡು ಒಂದು ಸಲ ಬಾಯಿಂದ ಬಂತು ಅಂದರೆ ಮುಗ್ದೋಯಿತು ಇದನ್ನು ಅಷ್ಟಾಂಗ ಮಾರ್ಗದಲ್ಲಿ ಹೇಳ್ತಾರೆ ಸತ್ತ ಸಪ್ತಸೂತ್ರಕ್ಕೂ ಅಷ್ಟಾಂಗ ಮಾರ್ಗಕ್ಕೂ ಒಂದು ಇದೆ 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 ಆಮೇಲೆ ತನ್ನನ್ನು ತಾನು ಹೇಗೆ ನಿಗ್ರಹಿಸಿಕೊಳ್ಬೇಕು ಅತಿಯಾದಂಥ ಆಸೆಗಳಿರ್ಬೋದು ಅಥವಾ ಈ ಈ ಇಂದ್ರಿಯಗಳನ್ನು ತುಷ್ಟೀಕರಣ ಮಾಡುವಂಥದ್ದಿರ್ಬೋದು ಇಂದ್ರಿಯಗಳಿಗೆ ದಾಸನಾಗಿ ನಡ್ಕೊಳ್ಳೋ ಅಂಥದ್ದಿರ್ಬೋದು ಇವೆಲ್ಲವನ್ನು ಕೂಡ ನೀನು ಹಂತವಾಗಿ ನೀನು ಆಹಾರ ಪದ್ಧತಿಯಿಂದಲೂ ಕೂಡ ನೀನು ನಿಗ್ರಹಣೆ ಮಾಡಬೇಕು ಆಹಾರವನ್ನು ಹೇಗೆ ತಗೊಳ್ಬೇಕು ಆಹಾರ ಬಹಳ ಮುಖ್ಯ ನೋಡಿ ಆ ಭಿಕ್ಷುಗಳಿಗೆ ಇಲ್ಲಿ ಹೇಳ್ತಾರೆ ಬುದ್ಧ ಹೇಳ್ತಾರೆ ನೀನು ಯಾರ ಮನೆಯಲ್ಲೂ ಕೂಡ ಒಂದು ದಿನ ಊಟ ಮಾಡಿದ್ರೆ ಭಿಕ್ಷೆ ಮಾಡಿ ಊಟ ಮಾಡಿದ್ರೆ ಇನ್ನೊಂದು ದಿನ ಅದೇ ಮನೆಗೆ ಹೋಗ್ಬಾರ್ದು ನೀನು ಹೌದು ಅಲ್ಲೂ ಕೂಡ ಒಂದು ಹೌದು ಅದೇ ನಮ್ಮ ಬಸವಣ್ಣರು ಕೂಡ ಅದನ್ನೇ ಹೇಳ್ತಾರೆ ಏನು ಅಂತಂದರೆ ಈ ಧರ್ಮ ಪ್ರಚಾರಕರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಚರಜಂಗಮರು ಅಂತ ಬರ್ತಾರೆ ಆ ಚರಜಂಗಮರು ಅವರು ಊರೂರ ಮೇಲೆ ಹೋಗಿ ಅವ್ರ ತತ್ವ ಪ್ರಚಾರ ಮಾಡಬೇಕು ಅವರಿಗೆ ಒಂದು ಕಟ್ಟಪ್ಪಣೆಯನ್ನು ಹೇಳ್ತಾರೆ ಬಸವಣ್ಣನವ್ರು ಏನು ಅಂತಂದ್ರೆ ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಎಲ್ಲೂ ನಿಲ್ಬಾರ್ದು ನೀನು ಪ್ರಚಾರ ಮಾಡ್ಕೊಂಡು ಹೋಗ್ತಾನೆ ಆಮೇಲೆ ಯಾರಿಗೂ ಕೂಡ ಇಂಥ ಮನೆಗೆ ನಾನು ಭಿಕ್ಷೆ ಬರ್ತೀನಿ ಅಂತ ಹೇಳಬಾರ್ದು ಮೊದಲು ಇವ್ರು ಭಿಕ್ಷೆ ಬರ್ತೀನಿ ಅಂತ ಹೇಳ್ಬಿಟ್ರೆ ಏನು ಮಾಡ್ತಾರೆ ಓ ಯಾರೋ ಸನ್ಯಾಸಿಗಳು ಮನೆಗೆ ಭಿಕ್ಷೆ ಬರ್ತಾರೆ ಅಂತ ಅಂದ್ಬಿಟ್ಟು ಅವರು ವಿಶೇಷವಾಗಿ ಅಡುಗೆ ಮಾಡ್ತಾರೆ ವಿಶೇಷ ಅಡುಗೆ ಮಾಡ್ಬಿಡ್ತಾರೆ ಹಾಗಾಗಬಾರ್ದು ಒಂದು ವೇಳೆ ನೀನ್ ಇಂಥವ್ರ ಮನೆಗೆ ಹೋಗ್ತೀಯ ಅಂತ ಅವ್ರಿಗೇನೋ ಮೊದಲೇ ಗೊತ್ತಾಯಿತು ಅಂದರೆ ಚೇಂಜ್ ಮಾಡುಬಾರ್ದು ಆ ಮನೆ ಚೇಂಜ್ ಮಾಡು ಈ ರೀತಿಯ ಒಂದು ಧರ್ಮ ಪ್ರಚಾರದ ನಿಯಮಗಳು ಮತ್ತೆ ಮುಕ್ತಿ ಮಾರ್ಗಕ್ಕೆ ಬೇಕಾಗಿರ್ತಕ್ಕಂಥ ಅಂದ್ರೇನು ಡೂಸ್ ಡೂ ನಾಟ್ಸ್ ಡೂಸ್ ಡೂ ನಾಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ತುಂಬ ಚೆನ್ನಾಗಿ ಹೇಳ್ತವೆ ಆದರೆ ಅದನ್ನು ಅನುಸರಣೆ ಮಾಡುವಂತಹ ಆ ವಾತಾವರಣಗಳು ನಮಗೆ ಇವತ್ತು ಬೇಕಾಗಿದೆ ಬೇಕಾಗಿದೆ ತುಂಬ ಕಲುಷಿತ ಇದೆ ಇವತ್ತಿನ ದಿನಮಾನದಲ್ಲಿ ನಾವು ನೋಡಿದಾಗ ಈ ಜಾಗತಿಕ ಮಟ್ಟದ ಅಲ್ಲಿ ಆಗ್ತಕ್ಕಂಥ ಅನಾಹುತಗಳು ಈ ಸುದ್ದಿ ಮಾಧ್ಯಮಗಳು ಇವೆಲ್ಲವೂ ಕೂಡ ಸಾಮಾಜಿಕ ಜಾಲಗಳು ಇವೆಲ್ಲವೂ ಕೂಡ ಮನುಷ್ಯರನ್ನು ಮನೋವಿಕಾರ ಮಾಡ್ತಾ ಇದ್ದಾವೆ ಬುದ್ಧಿವಿಕಾರ ಮನೋವಿಕಾರ ತನುವಿಕಾರ ಎಲ್ಲ ವಿಕಾರಗಳನ್ನು ಮಾಡ್ತಾ ಇರೋದ್ರಿಂದ ನಾವು ಈ ಸಪ್ತಸೂತ್ರಗಳ ಅವಶ್ಯಕತೆ ಇದೆ ಇವೆಲ್ಲವನ್ನು ಕೂಡ ಹಂತ ಅಂತಂತವಾಗಿ ಒಂದರಿಂದಲಾದರೂ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆರಂಭ ಮಾಡಬೇಕು ಯಾವುದೋ ಒಂದನ್ನು ಹಿಡ್ಕೊಂಡು ಹೋದಾಗ ಅದು ಪಕ್ಕ ಹಾಗೆ 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 ನಡ್ಕೋತಾ ಹೋಗ್ತಾ ಇರ್ತದೆ ಅದು ಸರ್ ಈಗ ಸಪ್ತಸೂತ್ರಗಳ ಬಗ್ಗೆ ಹೇಳಿದ್ರಿ ಈಗ ಮತ್ತೆ ನಾನು ಕೇಳ್ತಕ್ಕಂಥ ಪ್ರಶ್ನೆ ಅಂದರೆ ವಚನಗಳಲ್ಲಿ ಏನು ಶಿವಶರಣರು ಹೇಳಿದ್ದಾರೆ ಆ ಎಲ್ಲ ವಿಚಾರಗಳು ಇಂದಿನ ಸಾಮಾಜಿಕ ಸಂದರ್ಭಗಳಿಗೆ ತೀರಾ ಅಗತ್ಯವಾಗಿದ್ದಾವೆ ಅಂತೀರಾ ಖಂಡಿತ ಯಾವತ್ತಾವತ್ತೂ ಕೂಡ ಬಸವಾದಿ ಶಿವಶರಣರ ಆ ಮೌಲ್ವಿಕ ಮಾತುಗಳು ಆ ಸಾಮಾಜಿಕ ಮೌಲ್ಯಗಳನ್ನು ಎಂದಿಗೂ ಎಂದೆಂದಿಗೂ ಪ್ರಸ್ತುತ ಅವು ಯಾವತ್ತೆವತ್ತೂ ಕೂಡ ಅವು ಪ್ರಸ್ತುತ ಯಾವತ್ತಾವತ್ತೂ ಕೂಡ ಅವು ಪ್ರಚಲಿತವಾಗಿದ್ದಾವೆ ಹಾಗಾದರೆ ಈ ದೇಶ ಒಂದು ಒಂದು ಮಾತು ಕೇಳಿ ಬರ್ತಾ ಇದೆ ಇವಾಗ ಇವಾಗ ಆಧುನಿಕ ಜಗತ್ತಿನಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ ಏನು ಕೇಳಿ ಇದೆ ಇದ್ದರೆ ಈ ದೇಶ ಬರೀ ಭಾರತ ಆಗದೆ ಬಸವ ಭಾರತವಾಗಲಿ ಅನ್ನೋ ಒಂದು ಮಾತನ್ನು ಒಂದು ಕಡೆ ಕೇಳಿದ್ದೀನಿ ನಾನು ಬಸವ ಭಾರತ ಆಗಬೇಕು ಅಥವಾ ನಾವು ಬಸವ ಮನೆ ಗೆದ್ದು ಎಲ್ಲು ಅಂತ ಹೇಳ್ತಾರೆ ನಾವು ಬಸವಣ್ಣನವರನ್ನ ಮೊದಲು ಯಥಾವತ್ತಾಗಿ ನಾವು ಅಳವಡಿಸ್ಕೊಳ್ಬೇಕು ಒಂದೊಂದು ಹಳ್ಳಿಗೂ ನಾವು ತಲುಪಿಸ್ಬೇಕಾಗಿದೆ ಹಳ್ಳಿಗಳನ್ನು ತಲುಪಿಸೋದ್ರ ಮುಖಾಂತರ ನಮ್ಮ ದೇಶಕ್ಕೆ ನಾವು ತಲುಪಬೇಕಾಗುತ್ತೆ ಈ ದೇಶದಲ್ಲಿ ಏಕದೇವ ಆರಾಧನೆಯ ಬಗ್ಗೆ ಹೇಳಿರ್ತಕ್ಕಂಥ ಏಕೈಕ ಪ್ರವಾದಿ ಅಂತಂದರೆ ಬಸವಣ್ಣನವರು ಏಕೈಕ ಪ್ರವಾದಿ ನಿರಾಕಾರ ಶಿವ ಅಂತ ಒಬ್ಬ ಇದ್ದಾನೆ ಅವನು ಸಕಲ ಜೀವರಾಶಿಗಳ ತಂದೆ ಸರ್ವ ಆತ್ಮರ ತಂದೆ ಹೌದು ಅವನೇ ಜಗತ್ತಿನ ಸೃಷ್ಟಿಯ ಒಡೆಯ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅವನೊಬ್ಬನೇ ದೇವರು ಅಂತಕ್ಕಂಥ ಹೇಳಿರುವಂಥ ವಿಷಯದಲ್ಲಿ ಬಸವಣ್ಣನವರು ಭಾರತ ದೇಶದಲ್ಲಿ ಮೊದಲನೇ ಪ್ರವಾದಿ ಪ್ರವಾದಿ ಮತ್ತೆ ಅವರೇ ಮೊದಲನೇ ಪ್ರವಾದಿ ಆದಾಗ ಅಲ್ಲಿ ಅವರು ಬರೀ ಆಧ್ಯಾತ್ಮಿಕ ಅಷ್ಟೇ ಹೇಳಿಲ್ಲ ಅವರು ಭಾರತೀಯ ಸಮಾಜ ಹೆಂಗಿರಬೇಕು ಅದರಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಹೆಂಗೆ ತೆಗಿಬೇಕು ಏನೇನು ನ್ಯೂನ್ಯತೆಗಳಿದ್ದಾವೆ ಹೌದು ಅವು ಆ ನ್ಯೂನತೆಗಳು ಮಾನವ ಸಮಾಜಕ್ಕೆ ಹೆಂಗೆ ಮಾರಕ ಹೇಗೆ ಕಳಂಕ ಅವನ್ನೆಲ್ಲ ತೆಗೆದ ಹೊರತು ಭಾರತೀಯ ಸಮಾಜ ಶುದ್ಧಿ ಆಗೋದಿಲ್ಲ ಒಂದು ಪ್ರಬುದ್ಧವಾದಂತಹ ಒಂದು ಮೌಲ್ಯಯುತವಾದಂತಹ ಸಮಾಜ ಹೆಂಗಿರಬೇಕು ಈ ಭಾರತ ದೇಶದಲ್ಲಿ ಅಂಥೇಳಿ ಕನಸು ಕಂಡಂತಹ ಒಬ್ಬ ಏಕೈಕ ಪ್ರವಾದಿ ಬಸವಣ್ಣನವರನ್ನು ಏನಾದರೂ ಪರಿಚಯ ಮಾಡಿಕೊಂಡು ಇದ್ದಿದ್ದರೆ ಅವರು ಬಸವಣ್ಣನವರಿಗೆ ಅತಿ ದೊಡ್ಡ ಫ್ಯಾನ್ ಆಗಿಬಿಡ್ತಾಯಿದ್ರು ಏನೋ ಗೊತ್ತಿಲ್ಲ ವಿವೇಕಾನಂದ ಅವರು ಹೌದೌದು ಏನಾದ್ರು ದೊಡ್ಡ ಫ್ಯಾನ್ ಆಗಿಬಿಡ್ತಾಯಿದ್ರು ಬಸವಣ್ಣನವರಿಗೆ ಆದರೆ ಅವರ ಮೌಲ್ಯಗಳಿದೆಯಲ್ಲ ಅದು ಬಹಳ ಹತ್ತಿರವಾಗಿದೆ ಬಸವಣ್ಣನವರ ಮೌಲ್ಯಗಳಿಗೆ ಬಹಳ ಹತ್ತುವಾಗಿರ್ತಕ್ಕಂಥ ಸಂದೇಶಗಳಿದ್ದಾವೆ ಭಾರತೀಯ ಸಮಾಜದ ಬಗ್ಗೆ ಜಾತಿರಹಿತವಾದಂತಹ ವರ್ಗರಹಿತವಾದಂತಹ ಮೂಢನಂಬಿಕೆ ರಹಿತವಾದಂತಹ ಒಂದು ವೈಜ್ಞಾನಿಕ ಸಮಾಜವನ್ನು ಭಾರತೀಯ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಯೋಚನೆ ಮಾಡಿದರೆ ಅದು ಬಸವಣ್ಣನವರೇ ಈ ಭಾರತ ದೇಶದ ಬಗ್ಗೆ ಅತಿ ದೊಡ್ಡ ಅಖಂಡವಾದಂಥ ಕನಸು ಕಂಡಂಥರು ಬಸವಣ್ಣನವರು ಅದು ಎಂಥ ಎಂಥ ಸಮಾಜ ಇರಬೇಕು ಇದು ಸರ್ವಕಾಲಿಕವಾದಂತಹ ಸರ್ವ ಸಮಾನವಾದಂತಹ ಇದು ಸರ್ವ ಭಾವಕ್ಕೂ ಕೂಡ ಅನುಕೂಲವಾಗುವಂತಹ ಸರ್ವ ಜನಾಂಗದ ತೋಟ ಆಗಬೇಕು ಈ ಭಾರತ ದೇಶ ಇಲ್ಲಿ ಜಾತ್ಯಾತೀತ ಸಮಾಜ ಬರಬೇಕು ಜಾತ್ಯಾತೀತ ರಾಷ್ಟ್ರ ಆಗಬೇಕು ನಾವು ಸುಮ್ಮನೆ ಮಾತಾಡ್ತೀವಿ ಸಮಾಜವಾದಿ ಜಾತ್ಯಾತೀತ ರಾಷ್ಟ್ರ ಅಂತ ಇಲ್ಲ ಸಂವಿಧಾನದಲ್ಲೂ ಸಮಾಜದಲ್ಲಿದೆ ಸಂವಿಧಾನದಲ್ಲಿದೆ ಸಮಾಜವಾದಿ ಜಾತ್ಯತೀತ ರಾಷ್ಟ್ರ ಅಂತ ಬಸವಣ್ಣನವರು ಅವತ್ತೇ ಪರಿಕಲ್ಪನೆ ಕೊಟ್ಬಿಟ್ಟವ್ರೆ ಹೌದು ಇವತ್ತು ಅದನ್ನು ನಾವು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದರೂ ಕೂಡ ನಾವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಿಲ್ಲ ಸುಮ್ಮನೆ ನಾವು ಪ್ರಜಾಸತಾತ್ಮಕ ಗಣರಾಜ್ಯ ಅಂತ ಇಟ್ಕೊಂಡಿದ್ದೀವಿ ಅಷ್ಟೇ ಆದರೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಇನ್ನೂ ಸಿಕ್ಕಿಲ್ಲ ಸಾಮಾಜಿಕ ಸಮಾನತೆ ಸಿಕ್ಕಿಲ್ಲ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ ಇವತ್ತು ಆರ್ಥಿಕ ಶೋಷಣೆ ಇದೆ ಸಾಮಾಜಿಕ ಶೋಷಣೆ ಇದೆ ಹೌದು ಬಸವಣ್ಣನವರು ಒಂದು ವೈಜ್ಞಾನಿಕ ಸಮಾಜ ವೈಜ್ಞಾನಿಕ ಭಾರತ ದೇಶದ ಕನಸ್ಕೊಂಡಂತರು ಅವತ್ತು ಭಾರತ ದೇಶ ಅಂತ ಇರಲಿಲ್ಲ ಆದ್ರೂ ಈ ದೇಶ ಎಲ್ಲ ಕಾಶ್ಮೀರದಿಂದಲೂ ಕೂಡ ಅಫ್ಘಾನಿಸ್ತಾನದಿಂದ ಭಾರತ ದೇಶದ ಮೂಲೆ ಮೂಲೆಯಿಂದ ಬಸವಣ್ಣನವರ ಅನುಭವ ಮಂಟಪಕ್ಕೆ ಜನ ಬರ್ತಾರೆ ಹೌದು ಅವರ ಬಸವಣ್ಣನವರ ಅಜೆಂಡಾಗಳು ಏನು ಅನುಭವ ಮಂಟಪದಲ್ಲಿ ಅವರು ಇಟ್ಕೊಂಡಿದ್ದಂಥ ಅಜೆಂಡಾಗಳು ನೋಡಿ ಎಲ್ಲ ಸುಸ್ತಾಗಿ ಬಿಡ್ತಾರೆ ಕೂಡ ಪ್ರಥಮ ಬಾರಿಗೆ ಶೋಷಿತ ವರ್ಗದವರಿಗೆ ಅವರು ಮಾತನಾಡುವಂಥ ವಾಕ್ ಸ್ವಾತಂತ್ರ್ಯ ಕೊಟ್ಟರಲ್ಲ ಅದೇ ಒಂದು ದೊಡ್ಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ವ್ಯಕ್ತಪಡಿಸುವಂಥ ಒಂದು ವಾಕ್ ಸ್ವಾತಂತ್ರ್ಯ ಕೊಟ್ಟರಲ್ಲ ಒಂದು ಸ್ವಾಭಿಮಾನವನ್ನು ಕೊಟ್ಟರಲ್ಲ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಕೊಟ್ರಲ್ಲ ಅದು ಬಹಳ ಈ ಭಾರತ ದೇಶಕ್ಕೆ ಬಸವಣ್ಣ ಬಸ ಬಸವ ಭಾರತ ಅಂತ ಕರೀಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟು ಬಸವಣ್ಣನವರ ತತ್ವಗಳನ್ನು ಭಾರತ ದೇಶದವರೆಗೂ ತೊಗೊಂಡೋದ್ರೆ ಸಾಕು ಹಲವರಾ ತತ್ವಗಳನ್ನ ತೊಗೊಂಡೋಗೋದ್ರ ಮುಖಾಂತರ ಭಾರ ಬಸವ ಭಾರತ ಮಾಡಬೇಕೇ ಹೊರತು ತತ್ವಗಳು ತೊಗೊಂಡು ಹೋಗ್ದಲೇ ಸುಮ್ಮನೆ ಹೆಸರಿಗೆ ಬಿಡ್ರಿ ಅದು ಆಗೋದು ಮಾತಲ್ಲ ಹೌದು ಒಳಗಡೆಯಿಂದ ಪರಿವರ್ತನೆ ಆಗಬೇಕು ಬಸವಣ್ಣನವರ ತತ್ವಗಳನ್ನು ದೇಶದ ಉದ್ದಗಲಕ್ಕೆ ತಲುಪಿಸಿ ಪ್ರಚಾರ ಮಾಡಿ ಪ್ರತಿಯೊಬ್ಬರನ್ನು ಬಸವ ತತ್ವದ ಅನುಯಾಯಿಗಳನ್ನು ಮಾಡಿದ್ರೆ ಅದು ತಾನಾಗೇ ಬಸವ ಭಾರತ ಆಗುತ್ತೆ ತತ್ವಗಳು ಪ್ರಸಾರ ಮಾಡಿದ್ರೆ ತತ್ವಗಳನ್ನು ತಲುಪಿಸದೆ ಬರೀ ಬಾಯಿ ಮಾತಿಗೆ ಏನೋ ಒಂದು ಶಬ್ದ ಚೇಂಜ್ ಮಾಡಿಬಿಟ್ರೆ ಪ್ರಯೋಜನ ಆಗೋದಿಲ್ಲ ಶಬ್ದ ಚೇಂಜ್ ಆದ ತಕ್ಷಣ ಎಲ್ಲ ಚೇಂಜ್ ಆಗೋದಿಲ್ಲ ಒಳಗಡೆ ಅಂತರಂಗದ ವಿಕಾಸ ಆಗಬೇಕು ಪ್ರತಿಯೊಬ್ಬರಲ್ಲಿ ಮನೋವಿಕಾಸ ಆಗಿ ತತ್ವಜ್ಞಾನ ತತ್ವಜ್ಞಾನಿಗಳಾಗಬೇಕು ಇಲ್ಲಿಂದ ಹಳ್ಳಿಯಿಂದ ದಿಲ್ಲಿಯವರೆಗೆ ಬಸವಣ್ಣನವರ ತತ್ವ ವಿಚಾರಗಳು ಅವರ ಸಾಮಾಜಿಕ ಕಳಕಳಿ ಅದು ಹರಡಬೇಕು ಹರಡೋದ್ರ ಮುಖಾಂತರ ನಾವು ಬಸವ ಸಮಾಜ ಆದ ನಂತರ ಬಸವಣ್ಣರ ದೇಶ ಆಗಬೇಕಾಗತ್ತೆ ಬಸವ ಭಾರತ ಆಗುತ್ತೆ ಮೊದಲು ಸಮಾಜ ಬದಲಾವಣೆ ಮಾಡಬೇಕಲ್ಲ ಮೊದಲು ಬಸವ ಸಮಾಜ ಸಮಾಜ ಆಗಬೇಕು ಬಸವ ಭಾರತ ಬಸವ ಭಾರತ ಆಗುತ್ತೆ ನಾವಿನ್ನೂ ಸಮಾಜಕ್ಕೆ ತಲುಪಿಲ್ವಲ್ಲ ಹೌದು ನಾವು ಬಸವ ಸಮಾಜಕ್ಕೆ ಫಸ್ಟ್ ಸಮಾಜಕ್ಕೆ ತಲುಪಿಸ್ಬೇಕು ತತ್ವಜ್ಞಾನವನ್ನು ಅದು ತಾನಾಗೆ ನಂತರ ಅದು ಮುಂದಿನ ಪರಿವರ್ತನೆ ದೇಶ ಅಲ್ವರ ಮೊದಲು ನಾವು ಸಾಮಾಜಿಕವಾಗಿ ಬಸವಣ್ಣನವರನ್ನು ಒಬ್ಬೊಬ್ಬರ ಮನೆಗೆ ಒಬ್ಬೊಬ್ಬರ ಮನೆಗೂ ಅವರ ಸಾಮಾಜಿಕ ಸಿದ್ಧಾಂತಗಳೇನು ರಾಜಕೀಯ ಸಿದ್ಧಾಂತಗಳೇನು ನೈತಿಕ ಮೌಲ್ಯಗಳೇನು ಆಮೇಲೆ ಆರ್ಥಿಕ ವ್ಯವಸ್ಥೆಗಳೇನು ಬಸವಣ್ಣನವರ ಕನಸೇನು ಜಾತ್ಯಾತೀತ ಸಮಸಮಾಜ ನಿರ್ಮಾಣದ ಕನಸುಗಳೇನು ಇವೆಲ್ಲವನ್ನೂ ಕೂಡ ಜನರಿಗೆ ತಿಳಿಸದ ಹೊರತು ಸಮಾಜ ಪರಿವರ್ತನೆ ಮಾಡದೆ ಹೊರತು ನಾವು ಬಸವ ಭಾರತ ಮಾಡ್ತೀವಿ ಅಂತಂದರೆ ಅದು ಹೇಳ್ಕೊಳ್ಳಿಕ್ಕೆ ಕೇಳೋರಿಗೆ ಮಜಾ ಇರ್ತದಷ್ಟೇ ಅಲ್ವರ ಸೊ ಯಾವತ್ತು ಇವು ಒಬ್ಬ ಯಾರಿಗೋ ನಮ್ಮ ಮುಂದೆ ಕೂತಿರೋರಿಗೆ ಖುಷಿ ಪಡಿಸೋದಕ್ಕೋಸ್ಕರ ನಾವು ಹೇಳ್ಬಿಡ್ಬೋದು ಆದರೆ ಅದು ತಾತ್ಕಾಲಿಕ ಖುಷಿ ಅಲ್ಲ ಅದು ತಾತ್ಕಾಲಿಕವಾಗಿ ಖುಷಿಪಡಿಸೋ ಮಾತಲ್ಲ ಅದು ಒಂದು ಸಿದ್ಧಾಂತ ಅದೊಂದು ಮೈಲಿಗಲ್ಲು ಅದೊಂದು ದೂರದೃಷ್ಟಿ ಅದೊಂದು ಚರಿತ್ರೆ ಅದು ಚರಿತ್ರೆಯಲ್ಲಿ ಉಳಿಯುವಂಥ ಕೆಲಸ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಮಾತಾಡಬೇಕೆ ಹೊರತು ನಾವು ಯಾರನ್ನೋ ನಾವು ಖುಷಿ ಪಡಿಸೋಕೋಸ್ಕರ ಮಾತಾಡುವಂಥದ್ದಲ್ಲ ಆದ್ರಿಂದ ಬಸವಣ್ಣನವರ ತತ್ವಜ್ಞಾನವನ್ನ ಮೊದಲು ಸಮಾಜಕ್ಕೆ ಕೊಡಬೇಕು ಸಮಾಜ ಕೊಟ್ಟ ನಂತರ ಆ ಸಮಾಜನೇ ದೇಶದವರೆಗೂ ತೊಗೊಂಡೋಗ್ಬಾರ್ದು ಮೊದಲು ಬಸವ ಸಮಾಜ ಆಗಬೇಕು ಬಸವ ಸಮಾಜ ಬಸವ ಭಾರತ ಬಸವ ಭಾರತ ಆಗುತ್ತೆ ಬದಲಾವಣೆ ಅನ್ನೋದು ತಳಹಂತದಿಂದ ಶುರುವಾಗ ಶುರುವಾಗಬೇಕು ಅಂತ ನೀವು ಹೇಳ್ತೀವಿ ಇವತ್ತು ನಾವು ಬಸವಣ್ಣನವರನ್ನ ಆ ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳಿಗೆ ಹೋಲಿಸಿ ಮಾತಾಡ್ತಾ ಇದ್ದೀವಿ ಎಂಥ ಅಜ್ಞಾನ ನಮ್ಮಲ್ಲಿ ಇಷ್ಟು ಬಸವಣ್ಣನವರು ತತ್ವಜ್ಞಾನವನ್ನು ಜಗತ್ತಿಗೆ ಕೊಟ್ಟಿದ್ರೂ ಕೂಡ ಈ ಜಗತ್ತಿನ ತತ್ವಜ್ಞಾನಿಗಳ ಸಾಲಿನಲ್ಲಿ ಇನ್ನೂ ಮೇಲ್ಪಟ್ಟು ಹೋಗುವಂಥ ತತ್ವಜ್ಞಾನವನ್ನು ಬಸವಣ್ಣನವರನ್ನು ಕೊಟ್ಟಿದ್ರೂ ಕೂಡ ಇನ್ನು ನಾವು ಪುರಾಣದಲ್ಲಿ ಬರುವಂತಹ ಆ ನಂದಿಗೆ ಉಪಯೋಗ ಹೋಲಿಕೆ ಮಾಡಿ ಮಾತಾಡುವಂಥದ್ದು ಯಾವುದೋ ಪುರಾಣದಲ್ಲಿ ಬರೋ ಕಥೆಗಳಿಗೆ ಕತೆಗಳಿಗೆ ನಾವು ಹೋಲಿಕೆ ಮಾಡಿ ಮಾತಾಡುವಂಥದ್ದು ಹೋಗಿಲ್ಲ ಹೌದು ಇನ್ನು ನಮ್ಮ ಅಜ್ಞಾನ ಹೋಗಿಲ್ಲ ಕಥೆಗಳು ಹೋಗಿಲ್ಲ ಮೂಢನಂಬಿಕೆಗಳು ಹೋಗಿಲ್ಲ ಬಸವಣ್ಣನವರ ವೈಚಾರಿಕ ವಾದ ನಮಗೆ ಗೊತ್ತಾಗಿಲ್ಲ ಆ ವೈಚಾರಿಕ ಸಿದ್ಧಾಂತಗಳು ನಮಗೆ ಗೊತ್ತಾಗಿಲ್ಲ ನಾವು ಮೆಲುಕಾಕಕ್ಕೆ ಹೋಗಿಲ್ಲ ನಾವು ಏನೋ ಒಂದು ಬಸವಣ್ಣನವರನ್ನು ಯಾವುದೋ ಒಂದು ಫಂಕ್ಷನ್ಗಳಿಗೋಸ್ಕರ ಅಥವಾ ಒಂದು ವರ್ಷದಲ್ಲಿ ಮಾಡುವಂತಹ ಆ ದಿನಾಚರಣೆಗೋಸ್ಕರ ಒಂದು ದಿನ ಮಾಡಿಬಿಟ್ಟು ಯಾವುದೋ ಗೊತ್ತಿರೋದು ಒಂದೋ ಎರಡೋ ವಚನಗಳನ್ನ ಹೇಳಿಬಿಟ್ಟು ಮುಗಿಸ್ತಾ ಇದ್ದೀವಿ ಆಳವಾದ ಅಧ್ಯಯನ ಇಲ್ಲ ಆಳವಾದ ಚಿಂತನೆ ಇಲ್ಲ ಅಳವಡಿಕೆ ಇಲ್ಲ ಅನುಷ್ಠಾನಗಳಿಲ್ಲ ಅಧ್ಯಯನ ಮತ್ತು ಅನುಷ್ಠಾನ ಇಲ್ಲದೆ ಇಲ್ಲದೆ ಇದ್ದರೆ ಆ ತತ್ವ ಬೆಳೆಯುವುದಿಲ್ಲ ಹೌದು ಹೌದು ಪ್ರತಿಯೊಬ್ಬರಲ್ಲೂ ಕೂಡ ಅಧ್ಯಯನ ಮತ್ತು ಅನುಷ್ಠಾನ ಆಗಬೇಕು ಯಾರು ನಾನು ಧರ್ಮಗುರು ಅಂತ ಹೇಳ್ಕೊಳ್ತಾರೆ ನಾನು ಆ ಧರ್ಮಕ್ಕೆ ವಾರಸದಾರ ಅಂತ ಹೇಳ್ಕೊಳ್ತೇನೆ ಅವರಲ್ಲಿ ಅಧ್ಯಯನ ಮತ್ತು ಅನುಷ್ಠಾನ ಇಲ್ಲದೆ ಮಾತಾಡ್ತಾನೆ ಅಂತಂತಾರೆ ಅದು ಬರೀ ನಕಲಿ ಆಗ್ಬಿಡುತ್ತೆ ಅದು ಬಸವಣ್ಣನವರಿಗೆ ಮಾಡುವಂಥ ದ್ರೋಹ ಆಗಿಬಿಡ್ತದೆ ಅಥವಾ ಇವರ ಇವರ ಬಾಯಾರಿಕೆಗೆ ಮಾತಾಡುವಂಥ ಅಷ್ಟೇ ಅದು ಅನುಷ್ಠಾನ ಆಗುವುದಿಲ್ಲ ಹೀಗಾಗಿ ನಾವು ಸಮಾಜಕ್ಕೆ ಬಸವಣ್ಣನವರನ್ನು ತಲುಪಿಸ್ಬೇಕು ಅದು ತಾನಾಗೆ ಸಮಾಜ ತೊಗೊಂಡೋಗ್ಬಿಟ್ಟು ದೇಶಕ್ಕೆ ತಲುಪಿಸುತ್ತೆ ಸರ್ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿರ್ತಕ್ಕಂಥ ಸಮಯ ಮುಗಿತಾ ಬಂತು ಶ್ರೀಯುತ ಕೃಷ್ಣಪ್ಪನವರು ಒಂದು ಪ್ರಶ್ನೆ ಹಾಕಿದ್ದಾರೆ ಮೊದಲು ಬಸವ ಸಮಾಜದ ನಿರ್ಮಾಣ ಆಗಬೇಕು ತದನಂತರ ಬಸವ ಭಾರತದ ನಿರ್ಮಾಣದ ಕಡೆ ನಾವು ಯೋಚನೆ ಮಾಡಬಹುದು ಅಂತ ಬಸವ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ಯಾವ ರೀತಿಯ ನಾವು ಕಾರ್ಯಪ್ರವೃತ್ತರಾಗಬೇಕು ಯಾವ ಹಂತದಲ್ಲಿ ಬಸವ ಭಾರತದ ನಿರ್ಮಾಣ ಆಗತ್ತೆ ಅನ್ನೋ ಚರ್ಚೆನ ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು